ಬೆಂಗಳೂರಿಗೆ ಬೀಗ ಬಿಡೋದು ಪಕ್ಕಾನ ಅಂತ ಹೇಳಿ ಅಂದ್ರೆ ಲಾಕ್ ಮಾಡ್ತಾರ ದೊಡ್ಡ ಟಫ್ ರೂಲ್ಸ್ ಅನ್ನ ತರ್ತಾರ ಲಾಕ್ ಮಾಡೋದೇ ಈಗ ಅನಿವಾರ್ಯತೆ ಅಂತಿದ್ದಾರೆ ಲಾಕ್ಡೌನ್ ಇಲ್ಲ ಇಲ್ಲ ಅಂತಿದ್ದಾರೆ ಬಟ್ ಲಾಕ್ಡೌನ್ ಮಾಡದೆ ಬೇರೆ ದಾರಿ ಇಲ್ಲ ಟಫ್ ರೂಲ್ಸ್ ಗಳನ್ನು ಯಾವುದು ಕೂಡ ಫಾಲೋ ಆಗ್ತಾ ಇಲ್ಲ ಸೋ ಹಾಗಾಗಿ ಲಾಕ್ಡೌನ್ ಮಾಡೋದೇ ಈಗ ಅನಿವಾರ್ಯತೆ ಅಂತ ಕಾಣಿಸುತ್ತೆ ಬಟ್ ಸರ್ಕಾರ ಮಾತ್ರ ಲಾಕ್ಡೌನ್ ಮಾಡಲ್ಲ ಅಂತ ಹೇಳ್ತಾ ಇದೆ ಸೋ ಕೆಲವೇ ಗಂಟೆಗಳಲ್ಲಿ ಬೆಂಗಳೂರು ಲಾಕ್ ನಿರ್ಧಾರ ಆಗುತ್ತೆ ಬೆಂಗಳೂರಿಗೆ ಬೀಗ ಬಿಡೋದು ಪಕ್ಕಾನ ಆದರೆ ಇವತ್ತು ನಿರ್ಧಾರ ಮಾಡಿದ್ರು ಕೂಡ ಇವತ್ತೇ ಅದ ಡಿಸಿಷನ್ ಆಗಲ್ಲ ಇವತ್ತೇ ನಿರ್ಧಾರ ತಗೊಂಡ್ರು ಕೂಡ ಇವತ್ತೇ ಅದನ್ನ ಆದೇಶವನ್ನ ಹೊರಡಿಸಲ್ಲ ಮೋಸ್ಟ್ಲಿ ನಾಳೆ ಹೊರಡಿಸಬಹುದೇನೋ ರಾಜಧಾನಿಗೆ ಮತ್ತೆ ಅರ್ಧ ತಿಂಗಳು ಲಾಕ್ ಪಕ್ಕಾನ ಅಂತ ಹೇಳಿ ಕೆಲವೇ ಗಂಟೆಗಳಲ್ಲಿ ಬೆಂಗಳೂರು ಲಾಕ್ ನಿರ್ಧಾರ ಆಗುತ್ತೆ ಲಾಕ್ ಡೌನ್ ಇಲ್ಲ ಆದರೆ ಕಠಿಣಾತಿ ಕಠಿಣ ರೂಲ್ಸ್ ಪಕ್ಕಾ ಅಂತಿದ್ದಾರೆ ಯಾವ ಪ್ರಯೋಜನವೂ ಕೂಡ ಇಲ್ಲ ಅನ್ನೋದು ಈಗ ತಜ್ಞರ ಮಾತುಗಳು ಸೋ ಬೆಂಗಳೂರಿಗೆ ಇಂದಿನಿಂದಲೇ ನಾಕಾಬಂದಿಯನ್ನು ಹಾಕ್ತಾರೆ ಅಂತಿದ್ದಾರೆ ಎಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದಂಗೆ ಆಯ್ತು ಈಗ ಆ ಪರಿಸ್ಥಿತಿಗೆ ಬಂದು ತಲುಪಿದೆ ಬೆಂಗಳೂರಿನ ವಿಚಾರದಲ್ಲಿ ಇವತ್ತೇ ನಿರ್ಧಾರ ಆಗುತ್ತೆ ಬಟ್ ಆದರೆ ಆದೇಶ ಇವತ್ತೇ ಬರುತ್ತೆ ಅನ್ನೋ ಯಾವ ಗ್ಯಾರಂಟಿಯೂ ಇಲ್ಲ ಸೊ ಬೆಂಗಳೂರಿನ ಭವಿಷ್ಯ ಇವತ್ತೇ ನಿರ್ಧಾರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಬೆಂಗಳೂರು ಲಾಕ್ ಬಗ್ಗೆ ಸಂಜೆಯೊಳಗೆ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ ಮೆಗಾ ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆರ್ ಅಶೋಕ್ ನೇತೃತ್ವದಲ್ಲಿ ಇದೆಲ್ಲ ಟಫ್ ರೂಲ್ಸ್ ಇದೆ ಹೆಚ್ಚು ಕಡಿಮೆ ಆದರಂತೂ ಹೊಣೆ ಹೊತ್ಕೊಳ್ಳಬೇಕು ಬೆಂಗಳೂರು ಸಂಸದರು ಶಾಸಕರು ಸಚಿವರೊಂದಿಗೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಸೊ ಇಂದಿನ ಸಭೆಯಲ್ಲಿ ಬೆಂಗಳೂರು ಲಾಕ್ ರೂಲ್ಸ್ ಫೈನಲ್ ಆಗುತ್ತೆ ಬೆಂಗಳೂರು ಲಾಕ್ ರೂಲ್ಸ್ನ ಪ್ಲಾನ್ ಏನು ಸೊ ಯಾವ ರೀತಿಯಾಗಿ ಮಾಡ್ಕೊಳ್ತಾರೆ ಇವತ್ತು ಮಾರ್ಗಸೂಚಿಯನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ ಇವತ್ತು ಸಂಜೆ ವೇಳೆಗೆ ಬೆಂಗಳೂರು ಲಾಕ್ ಮಾರ್ಗಸೂಚಿ ಪ್ರಕಟವಾಗಬಹುದು ಡೌಟ್ ನಾಳೆ ಆಗಬಹುದು ಕಾರಣ ಇವತ್ತು ಇವರು ಒಂದು ನಿರ್ಧಾರವನ್ನು ತಗೊಂಡು ಮುಖ್ಯಮಂತ್ರಿಗಳಿಂದ ಅದಕ್ಕೆ ಅನುಮತಿಯನ್ನು ಪಡ್ಕೊಂಡು ಅದಾದ ನಂತರ ಇವರು ಮಾರ್ಗಸೂಚಿಯನ್ನು ಪ್ರಕಟಿಸ್ತಾರೆ ಕಾರಣ ಇವರು ಸಮಯ ಸಂದರ್ಭವನ್ನು ಮುಹೂರ್ತವನ್ನು ಎಲ್ಲವನ್ನ ನೋಡ್ಕೊಳ್ಬೇಕಲ್ಲ ಸೊ ಈ ಸಭೆಯ ಬಳಿಕ ಬೆಂಗಳೂರು ಲಾಕ್ ಸಂಬಂಧ ಈಗ ಮಾರ್ಗಸೂಚಿ ಸಾಧ್ಯತೆ ಇದೆ ಇವತ್ತೇ ಸಂಜೆ ವೇಳೆಗೆ ಬೆಂಗಳೂರು ಲಾಕ್ ಮಾರ್ಗಸೂಚಿ ಪ್ರಕಟವಾಗುವಂತಹ ಸಾಧ್ಯತೆ ಇದೆ ಆದರೆ ಅನುಮಾನ ಹೇಳಕ್ಕೆ ಬರಲ್ಲ ಸ್ವಲ್ಪ ಬೆಂಕಿ ಹತ್ತಿದಾಗ ಒಂಚೂರು ಕೆಲಸ ಜಾಸ್ತಿ ಆಗುತ್ತೆ ಈಗ ಬುಡಕ್ಕೆ ಬೆಂಕಿ ಹತ್ತಿದೆ ಈಗಾದರೂ ಒಂಚೂರು ನಿದ್ದೆಗಿಂದ ಎದ್ದು ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ ಏನು ಮಾಡ್ತಾರೆ ಇವತ್ತೇ ತೊಗೊಳ್ತಾರಾ ಅಥವಾ ಇದನ್ನೊಂದು ನಿರ್ಧಾರ ತಗೊಳ್ಳೋಕ್ಕೆ ನಾಳೆ ಒಂದಿನ ಮುಂದೂಡ್ತಾರಾ ಗೊತ್ತಿಲ್ಲ ಸದ್ಯಕ್ಕಂತೂ ಇವತ್ತು ಮೀಟಿಂಗ್ ಅಂತೂ ಇದೆ ಮೀಟಿಂಗಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನೋದನ್ನು ನೋಡಬೇಕು